ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸು ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಹಾಸನ ಜಿಲ್ಲೆ ಹಾಸನ ತಾಲೂಕ್ನಲ್ಲಿರುವಂತಹ ಕಾರ್ಲೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಕಾರ್ಲೆ ಗ್ರಾಮದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದ್ದೀವಿ ಸೊ ಏನಪ್ಪ ವಿಶೇಷತೆ ಅಂತ ಅಂದರೆ ನೀವು ಕೇಳ್ಬೋದು ಈ ಒಂದು ಪ್ರಾಥಮಿಕ ಕೇಂದ್ರ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇಲ್ಲಿರೋ ಅಂತಹ ವೈದ್ಯರು ರೋಗಿಗಳ ಆರೋಗ್ಯನ ಕಾಪಾಡೋದಲ್ಲದೆ ಈ ಆಸ್ಪತ್ರೆಯ ಆರೋಗ್ಯನೂ ಸಹ ಕಾಪಾಡಿದ್ದಾರೆ ಸುತ್ತಮುತ್ತಲಿನ ಆರೋಗ್ಯ ಎಲ್ಲ ಕಾಪಾಡಿ ಈ ಒಂದು ಆಸ್ಪತ್ರೆ ಸುತ್ತ ಊರಿನ ಸುತ್ತ ಊರಿನ ಜನಗಳಿಗೆ ಒಂದು ಅಚ್ಚುಮೆಚ್ಚಿನ ಆಸ್ಪತ್ರೆ ಹಾಗೂ ಅಚ್ಚುಮೆಚ್ಚಿನ ವೈದ್ಯರಾಗಿದ್ದಾರೆ ಸೊ ಯಾರದು ಏನೇನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ಹಾಯ್ ಹರಾಮ್ ಸರ್ ಹಾಯ್ ಸರ್ ವೆಲ್ಕಮ್ ಸರ್ ತಮ್ಮ ಪರಿಚಯ ಮಾಡಿಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಹಾಂ ಸರ್ ನಮಸ್ತೆ ಸರ್ ಪ್ಲೀಸ್ ನಾನು ಡಾಕ್ಟರ್ ತೇಜಸ್ವಿ ಗೌಡ ಅಂತ ಇಲ್ಲಿ ಕಾರ್ಲೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಗೊರೂರಲ್ಲೂ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸರ್ ಏನು ಈ ಒಂದು ಆಸ್ಪತ್ರೆ ನೀವು ವರ್ಕ್ ಮಾಡ್ತಿದ್ದೀರಾ ಈ ಪ್ರಾಥಮಿಕ ಕೇಂದ್ರ ಸುತ್ತ ಊರಿನ ಜನಗಳಿಗೆ ಒಂದು ಅಚ್ಚುಮೆಚ್ಚಿನ ಆಸ್ಪತ್ರೆ ಆಗಿಬಿಟ್ಟಿದೆ ಇದಕ್ಕೆ ಕಾರಣ ಏನು ಇದು ಹೆಂಗೆ ಸಾಧ್ಯ ಆಯಿತು ಅಂತ ಸರ್ ಇಲ್ಲಿ ನಾನು ಬಂದು ಒಂದು ಮೂರು ವರ್ಷ ಆಯಿತು ಬರಕ್ಕಿಂತ ಮುಂಚೆ ನಾನು ಮೊಸಳೆ ಹೊಸಲಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲೂ ಇದೇ ರೀತಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ನೈಸರ್ಗಿಕವಾಗಿ ಮತ್ತು ಪೇಷಂಟ್ನ ಆತ್ಮೀಯವಾಗಿ ಮಾತಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ವಿ ಸೊ ಯಾವಾಗ ಮೊಸಳೆ ಮಸಲಿಂದ ನನಗೆ ಕಾರಣದಿಂದ ಟ್ರಾನ್ಸ್ಫರ್ ಆಯಿತು ಇಲ್ಲಿಗೆ ಬಂದೆ ಬರಬೇಕಾದ್ರೆ ಒಂದು ಫಸ್ಟೇ ಒಂದು ಗಿಡ ತಂದು ಒಂದು ನೇಮ್ ಸೇಕ್ ಇರಲಿ ಅಂತ ಒಂದು ಗಿಡ ಗಿಡ ತಂದೆ ಬಟ್ ಖುಷಿ ಏನಾಯಿತು ಅಂದರೆ ಇಲ್ಲಿ ಬಂದ ತಕ್ಷಣ ನಾನು ನೋಡ್ತೀನಿ ಕಾರ್ಲೆಯಲ್ಲಿ ಒಂದು ಎರಡೂವರೆ ಮೂರು ಎಕರೆ ಜಾಗ ಖಾಲಿ ಬಿದ್ದಿತ್ತು ಸರ್ ಸೊ ನನಗೆ ಫಸ್ಟೇ ಸ್ವಲ್ಪ ಮುಸಳೆ ವಸೂಲಿ ಚೇಜ್ ಆದಾಗ ಸ್ವಲ್ಪ ಬೇಜಾರಾಗಿತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೆ ಅನಂತರ ರಿಲೀಝನಿಂದ ಬಂದೆ ನನಗೆ ಒಂದು ಸೀನಿಯರ್ ಹೇಳಿದರು ತಯಸ್ವಿ ಬೇಜಾರು ಮಾಡ್ಕೋಬೇಡ ನೀನು ಎಲ್ಲಿ ಹೋಗ್ತೀವಿ ಅದನ್ನು ಇನ್ನೊಂದು ಮುಸಳೆ ಹೊಸಲಿ ಮಾಡು ಇನ್ನೊಂದು ಏನೋ ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳಿದರು ನಾನು ಅವತ್ತಿಂದ ಡೇ ಒನ್ನಿಂದ ನಾನು ಮನ್ಸ್ ಮಾಡ್ದೆ ಏನಾರು ಒಂದು ಮಾಡಬೇಕು ಈ ಜಾಗಕ್ಕೆ ಅಂತ ಸೊ ಓವರ್ ಆಲ್ ಸರ್ ಹಾಸ್ಪಿಟಲ್ ಇನ್ ಒಳಗಡೆಯಿಂದ ಇರ್ಬೋದು ಹೊರಗಡೆ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇರ್ಬೋದು ಡ್ರಗ್ಸ್ ಇರ್ಬೋದು ಫೆಸಿಲಿಟಿ ವೈಸ್ ಇರ್ಬೋದು ಆ್ಯಂಡ್ ಎಸ್ಪೆಷಲಿ ನಮ್ಮ ಗಿಡಗಳು ಅದನ್ನು ನಾವು ಮ ಮನಸಾರ ಇಚ್ಚು ಕೆಲಸ ಮಾಡ್ತಾಯಿದ್ದೀವಿ ಸರ್ ನೋಡ್ಬೋದು ಸರ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಸರ್ ಬನ್ನಿ ನಮ್ಮದು ಫಸ್ಟ್ ಇದು ನಮ್ಮ ಹಾಸ್ಪಿಟಲ್ ಮಿನಿ ಗಾರ್ಡನ್ನು ಸೊ ಹಾಸ್ಪಿಟಲಲ್ಲಿ ಒಂದು ಗ್ರೀನ್ರಿ ಆಗಿರಲಿ ಒಂದು ಒಳ್ಳೆ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಿರಲಿ ಒಂದು ಬ್ಯಾಡ್ ಓಡರ್ ಬರಲಿ ಅಂತ ಹೇಳಿ ಬರಬಾರ್ದು ಅಂತ ಹೇಳಿ ನಾನೊಂದು ಇಲ್ಲೊಂದು ಮಿನಿ ಗಾರ್ಡನ್ ಮಾಡಿದ್ದೀನಿ ಸೊ ಎಲ್ಲ ಥರ ಗಾರ್ಡನ್ ಪ್ಲ್ಯಾಂಟ್ಸು ಇರುತ್ತೆ ಸೊ ನನ್ನ ಇನ್ನೊಂದು ಖುಷಿ ಅಂದರೆ ಹ್ಯಾಂಗಿಂಗ್ ಪಾಯಿಂಟ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಕಾನ್ಸೆಪ್ಟು ಸೊ ಮತ್ತು ವಾಲ್ ಮೌಂಟೆಡ್ ಪಾಟ್ಸ್ ಅಂತ ಸೊ ಆಲ್ಮೋಸ್ಟ್ ಇವೆಲ್ಲ ತ್ರೀ ಇಯರ್ಸ್ ಹಳೆಯ ಗಿಡಗಳು ಅದೇ ರೀತಿ ಬರ್ತಾ ಇದೆ ಆವಾಗವಾಗ ಮ್ಯಾನ್ಯೂರ್ ಒಂಚೂರು ಮಾಡ್ತಾ ಮಾಡ್ತಾಯಿರ್ತೀವಿ ಸರ್ ನಂದು ಇನ್ನೊಂದು ನೆಕ್ಸ್ಟು ವಿಶೇಷ ಎರಡೇದು ಅಂದರೆ ಹ್ಯಾಂಗಿಂಗ್ ಪಾಟ್ಸು ಮತ್ತು ಫೀಡರ್ ಸರ್ ಸೊ ಒಂದು ಬೇರೆ ಥರನೂ ಗಿಡ ಬೆಳೆಸ್ಬೋದು ಅಂದರೆ ಇದು ಬೆಸ್ಟ್ ಎಕ್ಸಾಂಪಲ್ ಎಲ್ಲಿ ಜನ ಜಾಗ ಕಮ್ಮಿ ಇದೆ ಅಂತ ಅಂದರೆ ಹ್ಯಾಂಗಿಂಗ್ ಪಾಟ್ಸು ತುಂಬ ಚೆನ್ನಾಗಿ ಬರುತ್ತೆ ಆ ಕಾನ್ಸೆಪ್ಟಲ್ಲಿ ಹಾಕಿದ್ದೀವಿ ಅದೇ ರೀತಿ ಬರ್ಡ್ ಫೀಡ್ಸ್ ಅಂತ ಹಾಕಿದ್ದೀವಿ ತುಂಬ ಇಲ್ಲಿ ಅದಾದ ಮೇಲಿಂದ ಹಕ್ಕಿಗಳು ಬರುವಂತಹ ಎಲ್ಲ ಚೆನ್ನಾಗಿರುತ್ತೆ ಸೊ ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ಈ ಸಲೀ ನಿಮಗೆ ಗೊತ್ತಿತ್ತು ಚಿಕ್ಕಬಡ್ಡಿ ಬಿಸಿಲಿದ್ದು ಆ ಟೈಮಲ್ಲಿ ನಾವು ತುಂಬ ನೀರೆಲ್ಲ ಹಾಕಿ ತುಂಬ ಬರ್ಡ್ ಫೀಡ್ ಮಾಡಿದ್ದೀವಿ ಮೂರನೇದು ನಮ್ಮ ಗಾರ್ಡನ್ನು ವಿತ್ ಆಯುರ್ವೇದಿಕ್ ಗ ಪ್ಲ್ಯಾಂಟ್ಸ್ ಇದ್ದಾವೆ ಸೋ ಮತ್ತು ಒಂದು ಪಾಡಿಂದೆ ಸೊ ನಾನು ಬಂದಾಗ ಇಲ್ಲಿ ಏನೂ ಜಾಗ ಏನೂ ಇರಲಿಲ್ಲ ಬಾರೇನಾಗಿತ್ತು ಸೊ ಇಲ್ಲೊಂದು ಗಾರ್ಡನ್ ಚೆನ್ನಾಗಿರಲಿ ಮತ್ತು ಒಂದು ಒಳ್ಳೆಯ ವಾತಾವರಣ ಯಾವುದೇ ಒಂದು ಹಾಸ್ಪಿಟಲ್ ಫ್ರೆಂಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಏನೇ ಹಿಂದೆ ಬೆಳೆಸಿದ್ರು ಹಾಗಾಗಿ ಇಲ್ಲೊಂದು ಲಾನು ವಿತ್ ನಾವು ಹೇಳ್ತಿರ್ತೀವಿ ಸೊಳ್ಳೆ ಸೊಳ್ಳೆ ಡೆಂಗ್ಯೂ ಇದೆ ಅಂತೆಲ್ಲ ಮೋಸ್ಟ್ಲಿ ವೀಡಿಯೋಸ್ ಎಲ್ಲ ನೋಡಿರ್ತೀರ ಈ ಮೀನುಗಳಿದೆಯಲ್ಲ ಇದೇ ಗಾಂಬೂಸಿಯ ಗಪ್ಪಿ ಮೀನು ಅಂತ ಇದು ಗಪ್ಪಿ ಮೀನು ಸೊ ಈ ಮೀನುಗಳನ್ನ ನಿಮ್ಮ ಟ್ಯಾಂಕ್ಗಳಲ್ಲಿ ಬಳಸ್ಬಿಟ್ರೆ ನೀವು ಆ ಮೊಟ್ಟೆ ಇಟ್ಟಿರೋ ಲಾಭ ಒಂಚೂರು ಬಿಡಲ್ಲ ಎಲ್ಲ ತಿಂದು ಎಲ್ಲಿ ನಿಮಗೆ ಪಾಂಡ್ ಇರುತ್ತೆ ಫ್ಲವರ್ ಪಾಟ್ಸ್ ಇರುತ್ತೆ ಅಥವಾ ಎಲ್ಲರ ಇರುತ್ತಲ್ಲ ಅಲ್ಲಿ ನೀವು ಇದನ್ನು ಹಾಕ್ಸ್ಬಿಟ್ರೆ ಕಂಪ್ಲೀಟಾಗಿ ತಿಂದು ಒಂದೇ ಒಂದು ಮೊಸ್ಕಿಟೋ ಬ್ರೀಡ್ ಆಗೋ ಜಾಗ ಬಿಡೋಲ್ಲ ಸೊ ಬೇಕು ಅಂದರೆ ಇದು ತಂದಾಗ ಒಂದು ಹತ್ತು ಹದಿನೈದು ಇತ್ತು ಮೋಸ್ಟ್ಲಿ ಸಾವಿರಾರು ಗಟ್ಟಲೆ ಆಗಿರ್ಬೋದು ಅನಿಸುತ್ತೆ ಸರ್ ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಅಂದರೆ ಕುಡಿಯೋ ನೀರಿಗೆ ಸರ್ ಕುಡಿಯೋ ನೀರಿಗೆ ಬಿಡೋಕ್ಕಾಗಲ್ಲ ನಾನು ಫಾರ್ ಎಕ್ಸಾಂಪಲ್ ಈಗ ಅಷ್ಟೊಂದು ಜನ ಪ್ಯಾಷನ್ ಇರುತ್ತೆ ಲೋಟಸ್ ಬಳಸ್ತಾರೆ ಅಥವಾ ಒಂದು ಪಾಂಡ್ ಇಟ್ಕೊಂಡಿರ್ತಾರೆ ಮನೆ ಮುಂದೆ ಎಲ್ಲೂ ಹಳ್ಳಗೊಳ್ಳ ಏನು ಮಾಡೋಕ್ಕಲ್ಲ ಅಂದರೆ ಬೆಸ್ಟ್ ಸೊಲ್ಯೂಷನ್ ಇಸ್ ಒಂದು ಕಡೆ ಸೆಗ್ರಿಗೇಟ್ ಆಗಿರೋ ಜಾಗಕ್ಕೆ ಇದೊಂದು ಹತ್ತು ಬಿಟ್ರೆ ಗಂಬೂಸಿಯ ಮೀನು ಗಪ್ಪಿ ಮೀನು ಅಂತ ಯೂಶಲಿ ಅಕ್ವೇರಿಯಂ ಶಾಪಲ್ಲೂ ಸಿಗುತ್ತೆ ತಂದುಬಿಟ್ಬಿಟ್ರೆ ಸಾಕು ಸರ್ ಎಲ್ಲ ಲಾರ್ವನ ತಿಂದು ಖಾಲಿ ಮಾಡುತ್ತೆ ಸೊ ಇದು ಒನ್ ವೇ ಆಫ್ ಪ್ರಿವೆಂಟಿಂಗ್ ಡೆಂಗು ಸೊ ಇದು ನಮ್ಮ ಗಾರ್ಡನ್ ಇದು ಇದು ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಸೊ ಈ ಎಲೆಗಳನ್ನ ಸ್ವಲ್ಪ ತಿನ್ನೋದ್ರಿಂದ ನಿಮಗೆ ಎಷ್ಟೊಂದು ಜನಕ್ಕೆ ಇನ್ಸುಲಿನ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಪೇಷಂಟ್ಸ್ಗೆಲ್ಲ ಕೊಟ್ಕಳಿಸ್ತಾ ಇರ್ತೀವಿ ಅಂದರೆ ಡಯಾಬಿಟೀಸ್ ಹೌದು ಹೌದು ಅವರಿಗೆ ಸರ್ ನಾಲ್ಕನೇದು ನಾನೊಂದು ಕಾನ್ಸೆಪ್ಟ್ ಏನು ಅಂದರೆ ಗಿಡಗಳೆಲ್ಲ ಇದೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಯಾಕೆ ಬೆಳಿಬಾರ್ದು ಅಂತ ಹೇಳಿ ಗ್ರೋ ಪಾಟ್ಸಲ್ಲಿ ನಾನೀಗ ಬದನೆ ಹಾಕಿದ್ದೀನಿ ಸೊ ವೆರಿ ಸಿಂಪಲ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇವತ್ತೆಲ್ಲ ಏನು ವೆಜಿಟೇಬಲ್ಸ್ ಸಿಕ್ತಿದೆ ಗೊತ್ತಿದೆ ಕಳೆನಾಶಕ ಕೀಟನಾಶಕಗಳೆಲ್ಲ ಹೊಡೆದಿರ್ತಾರೆ ಸೊ ನಿಮ್ಮ ಮನೆ ಮುಂದೆ ಒಂದು ಸ್ಮಾಲ್ ಜಾಗ ಇದ್ದರೆ ಈ ಥರ ಗ್ರೋ ಬಾತ್ಸಲ್ಲಿ ನೀವು ವೆಜಿಟೇಬಲ್ಸ್ನೆಲ್ಲ ಬೆಳ್ಕೊಬೋದು ಸೊ ಬದನೆ ಎಲ್ಲ ಸ್ಟಾರ್ಟ್ ಆಗಿದೆ ನನಗೆ ಹೇಳ್ಕೊಡೋಕ್ಕೆ ಏನಾಯಿತು ಅಂದರೆ ಗಿಡಗಳನ್ನೆಲ್ಲ ಬೆಳೆಸಾದ್ಮೇಲೆ ವಾಟ್ ನೆಕ್ಸ್ಟ್ ಸೊ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಯೋಚನೆ ಮಾಡಿದಾಗ ನನಗೆ ಕಾನ್ಸೆಪ್ಟ್ ಬಂದಿದ್ದು ಯಾಕೆ ನಾವೇ ಒಂದು ಸ್ವಲ್ಪ ಗಿಡಗಳನ್ನ ನರ್ಸರಿ ಥರ ಮಾಡಿ ಮಾಡಬಾರ್ದು ಸುತ್ತಮುತ್ತಲೆಲ್ಲ ಸ್ಕೂಲ್ಸ್ಗಳಾಗಿರ್ಬೋದು ಯಾರಿಗಾರ ಕೊಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಬಂತು ಹಾಗಾಗಿ ಅದಕ್ಕೆ ಇದೊಂದು ಗ್ರೀನ್ ಹೌಸ್ ಎಫೆಕ್ಟ್ ಮಾಡಿ ಈಗ ನಮ್ಮದೇ ನರ್ಸರಿ ಪ್ಲ್ಯಾಂಟ್ಸ್ಗಳು ಬೀಜಗಳನ್ನೆಲ್ಲ ಹಾಕಿ ಈಗ ಸಪೋಟ ಹಲ್ಸು ಆರೆಂಜು ಅದೆಲ್ಲ ಮಾಡಿಟ್ಟಿದ್ದೀವಿ ಸೊ ಇನ್ನು ಸಬ್ಸಿಕ್ವೆಂಟು ಅಲ್ಲಿ ಜಾಗ ತೋರಿಸ್ತೀನಿ ಏರ್ ಗ್ರಾಫ್ಟಿಂಗ್ ಅಂತ ಏರ್ ಲೇಯರಿಂಗ್ ಅಂತ ನೋಡ್ತಾ ಇದ್ದೀರಲ್ಲ ಇದು ಏರ್ ಲೇಯರಿಂಗ್ ಅಂತ ಹೇಳ್ತೀವಿ ಇದರಲ್ಲಿ ಹೆಂಗೆ ಅಂತಂದರೆ ಸೆಲೆಕ್ಟೆಡ್ ಸ್ಪೀಸೀಸ್ ಆಫ್ ಪ್ಲ್ಯಾಂಟ್ಸಲ್ಲಿ ಇದನ್ನು ನಾವು ಅದನ್ನು ಸುತ್ತ ಕಟ್ಟಿ ಈ ಥರ ಬಿಟ್ಟರೆ ಸೊ ಒಂದು ಒನ್ ಮಂತ್ ಟೂ ಮಂತ್ಸಲ್ಲಿ ಆ ಪ್ಲಾಂಟ್ ರೆಡಿ ಆಗುತ್ತೆ ಸೊ ನಾನು ಆಲ್ಮೋಸ್ಟ್ ಒನ್ ಮಂತ್ ಬ್ಯಾಕ್ ಮಾಡಿದ್ದೆ ಈಗ ಬರ್ತಾ ಇದೆ ಗ್ರೋತ್ ಸೊ ಇದನ್ನು ಎಂಡಿ ಕಟ್ ಮಾಡಿ ನಾವು ಪಾಟಿಗೆ ಹಾಕಿದ್ರೆ ನನಗೆ ಗಿಡ ಥರ ಸಿಗುತ್ತೆ ಸೊ ಗೋವಾದಲ್ಲಿ ಮಾಡ್ಬೋದು ಮ್ಯಾಂಗೋದಲ್ಲಿ ಮಾಡ್ಬೋದು ಸಪೋಟೋದಾಲ್ ಮಾಡ್ಬೋದು ಪೋಮೋಗ್ರೆನ್ಟಲ್ಲಿ ಮಾಡ್ಬೋದು ಸೊ ಈ ಥರ ನಾವು ಒಂದು ಫಿಫ್ಟೀಸ್ ಟ್ರೈ ಮಾಡೋಕ್ಕೆ ಪ್ಲಾಂಟ್ ಸ್ಟಾರ್ಟ್ ಮಾಡಿ ಸರ್ ಇವಾಗ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದ್ದು ನೀವು ಯಾಕೆ ಈ ಥರ ಹಣ್ಣಿನ ಗಿಡ ಈ ಥರ ಅಲ್ಲಿ ಇನ್ಸುಲಿನ್ನು ಅರ್ಬಲ್ ಅಂತ ಎಲ್ಲ ಹೇಳಿದ್ರಲ್ಲ ಯಾಕೆ ಈ ಥರನೇ ಯಾಕೆ ಮಾಡಿದ್ರಿ ಸರ್ ಇವತ್ತು ಏನಾಗಿದೆ ಅಂದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂದರೆ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಎಲ್ಲ ಜನ ಮುಗಿತಾ ಇದ್ದಾರೆ ಸರ್ ಇರಲ್ಲ ಕ್ಲೀನ್ ಇರಲ್ಲ ಸ್ಟಾಫ್ ಸರಿ ಕೆಲಸ ಮಾಡಲ್ಲ ಸುತ್ತಮುತ್ತ ವಾತಾವರಣ ಭಯಭೀತರಾಗಿರುತ್ತೆ ಅಥವಾ ಪಾಳು ಬಿದ್ದಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಸೊ ನಾನು ಬಂದಾಗ ಈ ಜಾಗ ನೋಡಿದಾಗ ಡೆಫಿನೆಟ್ಲಿ ಹಾಗೆ ಇತ್ತು ಸರ್ ತುಂಬ ಯಾವುದು ಯೂಸ್ ಮಾಡಿರಲಿಲ್ಲ ಸೊ ನಂದೊಂದು ಕಾನ್ಸೆಪ್ಟ್ ಇದೆ ಸರ್ ಈಗ ಫಾರ್ ಎಕ್ಸಾಂಪಲು ಈಗ ಹಣ್ಣಿನ ಗಿಡಗಳು ಯಾಕೆ ಹಾಕಿದ್ದೀನಿ ಸರ್ ನನ್ನಲ್ಲಿ ಈಗ ಐನೂರ ಐವತ್ತಕ್ಕೂ ಹೆಚ್ಚಿನ ಹಣ್ಣಿನ ಗಿಡಗಳಿದೆ ಸರ್ ಮಿಕ್ಕಿದೊಂದು ಏಯ್ಟ್ ಹಂಡ್ರೆಡ್ ಮಿಯಾವಾಕಿ ಫಾರೆಸ್ಟ್ ಅಂತ ಇದೆ ಎಲ್ಲ ಓವರ್ ಆಲ್ ಆರ್ಡಾಗಿ ಒಂದು ಸಾವಿರದ ಆರ್ನೂರಷ್ಟು ಗಿಡ ಇದೆ ಸರ್ ನಮ್ಮ ಹಾಸ್ಪಿಟಲಲ್ಲಿ ಸೊ ಅದ್ರಲ್ಲಿ ನಾನು ಎಕ್ಸ್ಕ್ಲೂಸಿವ್ ಆಗಿ ಹಣ್ಣಿನ ಗಿಡಗಳ ಬಗ್ಗೆ ಯಾಕೆ ಕಾನ್ಸಂಟ್ರೇಷನ್ ಮಾಡಿದೆ ಅಂದರೆ ಸರ್ ಗಿಡ ನೆಡೋದು ಒಂದು ಮಗು ಹಾಗೆ ಸರ್ ಫಸ್ಟ್ ಟೂ ಇಯರ್ಸ್ ಸೊ ಎರಡೂ ಸೇಮೆ ಈಗ ನಾರ್ಮಲಾಗಿ ಅದು ಒಂದು ಕಾಡು ಗಿಡ ಬೆಳೆಸಿದ್ರು ಅದಕ್ಕೆ ನೀರ ನೀರು ಹಾಕಲೇಬೇಕು ದನ ಕರೆಗಳಿಂದ ಅವಾಯ್ಡ್ ಮಾಡಲೇಬೇಕು ಬೇಸಿಗೆಯಲ್ಲಿ ನೋಡ್ಕೊಳ್ಳೇಬೇಕು ಹಣ್ಣಿನ ಗಿಡ ಹಾಕಿದ್ರು ಅದೇ ಕಾನ್ಸೆಪ್ಟು ಬಟ್ ಟೂ ಇಯರ್ಸ್ ಆದಮೇಲೆ ಅದು ನೆರಳು ನೀಡುತ್ತೆ ಬಟ್ ಈ ಟೂ ಇಯರ್ಸ್ ಆದಮೇಲೆ ಇದು ನಿಮಗೆ ಫ್ರೂಟ್ಸು ಅಥವಾ ಒಂದು ಫಲ ನಿಂತೆ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ತಿದ್ದೀರಿ ನೋಡಿ ಹಾಕಿ ಜಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಇಷ್ಟು ಗೊಂಚಲು ಮ್ಯಾಂಗೋ ಬಿಟ್ಟಿದೆ ಸೊ ಇನ್ನೊಂದು ತ್ರೀ ಫೋರ್ ಇಯರ್ಸ್ಗೆ ಡೆಫಿನೆಟ್ಲಿ ಒಂದು ದೊಡ್ಡ ಮರ ಆಗಿ ಯಾರಿಗೂ ಕಾಯೋಲ್ಲ ಸರ್ ಹಣ್ಣುಗಳನ್ನ ಕೊಡೋಕ್ಕೆ ಶುರುವಾಗುತ್ತೆ ನೆಕ್ಸ್ಟು ಅದು ಪೇಷಂಟ್ ಯೂಸ್ ಮಾಡ್ತಾರೋ ಅಥವಾ ಪ್ರಾಣಿ ಪಕ್ಷಿಗಳು ಯೂಸ್ ಮಾಡ್ತಾರೋ ಅದು ಆ ಟೈಮಿಗೆ ಬಿಟ್ಟಿದ್ದು ಬಟ್ ಡೆಫಿನೆಟ್ಲಿ ಒಬ್ಬ ವ್ಯಕ್ತಿ ಅದರಿಂದ ಫಲ ತಗೋತಾನೆ ಸೊ ಈಗ ರೀಸೆಂಟಾಗಿ ವಿಶ್ವ ಪರಿಸರ ದಿನ ಚೆನ್ನಾಯಿತು ಅಂತ ಏನು ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ಎಲ್ಲ ಆರ್ಟಿಕಲ್ಲು ಅಷ್ಟು ಜಾ ಸಾವಿರ ಗಿಡ ಹಾಕಿದ್ವಿ ಇಷ್ಟು ಸಾವಿರ ಗಿಡ ಹಾಕಿದ್ವಿ ಅಂತ ಆರ್ಟಿಕಲ್ಲು ಬಟ್ ತುಂಬ ಬೇಜಾರು ಸಂಗತಿ ಏನಂದರೆ ಸರ್ ಗಿಡ ಹಾಕೋ ಜೋಶು ಲಾಸ್ಟ್ ತನಕ ಇರಲ್ಲ ನಾನು ಎಷ್ಟೊಂದ್ಸಲಿ ನೋಡಿರ್ತೀನಿ ನಾನು ರೋಟ್ರಿ ಮತ್ತು ಬೇರೆ ಸಂಘ ಸಂಸ್ಥೆಯಲ್ಲಿ ಇದ್ದೀನಿ ಎಷ್ಟೊಂದು ಕಡೆ ನೋಡಿರ್ತೀನಿ ಗಿಡ ಹಾಕೋಕ್ಕೇ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿರ್ತಾರೆ ಅಂದರೆ ಶಾಮಿಯಾನ ಮೈಕು ಊಟ ತಿಂಡಿ ಫೆಲಿಸ್ಟೇಷನ್ ಅಂತ ಬಟ್ ಏನು ಮಾಡಿರ್ತಾರೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕಾಡು ಗಿಡ ತಂದು ಹಾಕಿರ್ತಾರೆ ಸೊ ನಾ ಹೇಳಿದ ಆ ಇಪ್ಪತ್ತ್ ಮೂವತ್ತು ಸಾವಿರ ಅಲ್ಲಿ ಖರ್ಚು ಮಾಡೋ ಬದಲು ಜೆನ್ಯೂನಿಟಿಗೆ ಬಂದು ಕರೆಕ್ಟಾಗಿ ನಿನ್ನ ಹಣ್ಣಿನ ಗಿಡಗಳ ನೂರೈವತ್ತು ರೂಪಾಯಿ ನೂರು ರೂಪಾಯಿ ನ ಕರೆಕ್ಟಾಗಿ ನರ್ಸರಿಯಿಂದ ತಂದು ಹಾಕಿದ್ರೆ ಆ ಹಣ್ಣು ಆ ಮೂವತ್ತು ಸಾವಿರದಲ್ಲಿ ನೀನು ಎಷ್ಟು ಒಂದು ಒಳ್ಳೆಯ ಹಣ್ಣಿನ ಗಿಡಗಳನ್ನ ಕರೆಕ್ಟಾಗಿ ಹಾಕ್ಬೋದು ಒಂದು ಎರಡನೇದು ಈ ಸಾವಿರ ಎರಡು ಸಾವಿರ ಗಿಡ ಹಾಕ್ತೀವಿ ಅಂತ ಹೇಳಿದವರು ಎಷ್ಟು ಜನ ಎಷ್ಟು ಸಲ ಮತ್ತೆ ಹೋಗಿ ನೋಡ್ತೀರಾ ಎಷ್ಟು ಜನ ನೀವು ಮತ್ತದನ್ನು ನೀರು ಹಾಕ್ತೀರಾ ಎಷ್ಟು ಪೋಷಣೆ ಮಾಡ್ತೀರ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡಬೇಕಾಗತ್ತೆ ನೋಡ್ಬೋದು ನಿಮ್ಮ ಆಸ್ಪತ್ರೆ ಸರ್ ನೀವು ಏನು ಕೇಳ್ತಾರ ಗಿಡಗಳಿದೆ ನೋಡಿ ಇವತ್ತು ಆಪಲ್ ಗಿಡ ಇದೆ ಇದು ಪೀಚು ಲೆಮನ್ ಇದೆ ಸಪೋಟಾ ಇದೆ ಸ್ಟ್ರಾಬೆರಿ ಇದೆ ಮತ್ತು ಚೆರಿ ಗಿಡ ಇದೆ ಸೊ ಒಂದು ಟ್ವೆಂಟಿ ಮ್ಯಾಂಗೋಸ್ ಇದೆ ಒಂದು ಟ್ವೆಂಟಿ ಹಲ್ಸ್ ಇದೆ ಒಂದು ಸರ್ ಒಂದು ನೂರು ಸೀಬೆ ಇದೆ ಸರ್ ನನಗೆ ಈ ಸಲ ಒಂದು ಹೋಲಿಯರು ಸೀಬೆ ತುಂಬ ಚೆನ್ನಾಗಿ ನನಗೆ ಈಳ ಸಿಕ್ತು ಮೋರ್ ದ್ಯಾನ್ ಒಂದು ಟೂ ಹಂಡ್ರೆಡ್ ಕೆಜಿಸ್ ಆಫ್ ಸೀಬೆ ಸಿಕ್ತು ಒಂದು ಸಲ ಹೋಗಿಬಿಟ್ರೆ ಡೆಫಿನೆಟ್ಲಿ ಒಂದು ಫೈವ್ ಟು ಟೆನ್ ಜಿ ಸಿಬೆ ಸಿಗ್ತಾ ಇತ್ತು ಆಮೇಲೆ ಎಲ್ಲ ಥರ ಚಕ್ಕೆ ಲವಂಗ ನಲ್ಲಿಕಾಯಿ ಮೋಸಂಬಿ ಮೆಕಡೋಣಿ ಅಂತ ಹೊಸದಾಗಿ ಮೊನ್ನೆ ಮೊಕಡೋಣಿ ಹಾಕಿದ್ದೀನಿ ಡೇಟ್ಸ್ ಇದೆ ಸೊ ಆಮೇಲಿಂದ ಸ್ವೀಟ್ ಇದೆ ಬನಾನಾ ಸರ್ ಎನಿ ನೇಮ್ ಎನಿ ಫ್ರೂಟ್ಸ್ ಎಲ್ಲ ಇದೆ ಸರ್ ನನಗೇನು ಆಸೆ ಅಂದರೆ ನಮ್ಮ ಹಾಸ್ಪಿಟ್ಲ್ ಎಲ್ಲ ಥರ ವೈವಿಧ್ಯತೆ ಇರಬೇಕು ಸೊ ಮ್ಯಾಂಗೋಸ್ ಆಲ್ರೆಡಿ ನನಗೆ ಇದೆ ತೆಂಗು ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ತೆಂಗು ಇದೆ ಅಡಿಕೆ ಇದೆ ಸೊ ಒಂದು ಒಳ್ಳೆಯ ಎಲ್ಲ ಥರ ಮಿಶ್ರ ಹಣ್ಣಿನ ತಳಿಗಳಿದೆ ಸರ್ ಯು ನೇಮ್ ಎನಿಥಿಂಗ್ ಇಟ್ಸ್ ದೇರ್ ನಮ್ಮ ಹಾಸ್ಪಿಟ್ಲಲ್ಲಿದೆ ಅಂದಾಜು ಎಷ್ಟು ಸರ್ ಇಲ್ಲಿ ಒಂದು ಮೂವತ್ತಕ್ಕಿಂತ ನಲವತ್ತಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಿದ್ದಾವೆ ನಾನು ಮಿಯಾವಕ್ಕಿ ಅಂತ ಮಾಡಿದ್ದೀನಿ ಅಲ್ಲೊಂದು ಹದಿನೈದು ಬೇರೆ ಕಾಡು ಗಿಡಗಳೆಲ್ಲ ಇದ್ದಾವೆ ಸರ್ ಟೋಟಲ್ ಸರ್ ಸೊ ಎಲ್ಲ ಸೇರಿ ಒಂದು ಸಾವಿರದ ಆರ್ನೂರಿಂದ ಸಾವಿರದ ಐವತ್ತು ಗಿಡಗಳಿದ್ದಾವೆ ಸರ್ ಇನ್ಕ್ಲೂಡಿಂಗ್ ಹೇಳಿನಲ್ಲ ಆಯುರ್ವೇದಿಕ್ ಗಿಡಗಳು ಶೋ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಮತ್ತು ಮಿಯಾವಾಕಿ ಸೊ ಇದಕ್ಕೆ ಮೋರ್ ಸ್ಟ್ರೆಂತ್ ಏನು ಗೊತ್ತಾ ಸರ್ ಇಷ್ಟಕ್ಕೆಲ್ಲ ಎಲ್ಲ ಮೈನ್ ಸ್ಟ್ರೆಂತ್ ಅಂದರೆ ನಮ್ಮ ಸ್ಟಾಫು ಸೊ ಅದೆಲ್ಲದೇ ನಾನು ಇಲ್ಲಿ ಲೋಕಲ್ ಒಬ್ಬರ ಸಹಾಯದೊಂದಿಗೆ ಅವನ ಸ್ವಂತ ಕೈಯಿಂದ ನಾನು ಸ್ವಂತ ಅವರಿಗೆ ಸ್ವಲ್ಪ ನಾಮಿನಲ್ ಇದು ಕೊಟ್ಕೊಂಡು ಇಟ್ಕೊಂಡಿದ್ದೀನಿ ಕುಮಾರಣ್ಣ ಅಂತ ಅವರು ಬೆಳಿಗ್ಗೆನೇ ಬಂದುಬಿಡ್ತಾರೆ ಒಂಬತ್ತು ಒಂಬತ್ತುವರೆಗೆ ಬಂದುಬಿಡ್ತಾರೆ ಬಂದು ನಮಗೆಲ್ಲ ಗೈಡ್ ಮಾಡಿ ನೀರು ಹಾಕೋದಿರೋದ್ರಿಂದ ಹೇಳ್ಬೋದು ಕಳೆ ಕೀಳೋದ್ರಿಂದ ಹೇಳ್ಬೋದು ಗೈಡ್ ಮಾಡೋದಂಗೆ ಎಲ್ಲೋ ಸರ್ ತುಂಬ ಫಾರ್ಮರ್ಸಿಗೆ ತುಂಬ ಜನ ಗೊತ್ತಿರುತ್ತೆ ಸರ್ ಅವ್ರಿಗೆ ಗೊತ್ತಿರೋ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರೋಲ್ಲ ಅವ್ರನ್ನ ಸಪೋರ್ಟ್ ತೊಗೊಂಡು ನಾವು ಇಷ್ಟೆಲ್ಲ ನಮ್ಮ ಸ್ಟಾಫ್ ಜಗದೀಶ್ ಅಂತ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ರು ಈಗ ಹೊಸ ಹುಡುಗ ಹಾಡಾಗಿದ್ದಾನೆ ರಂಗಸ್ವಾಮಿ ಅಂತ ಸೊ ಮೂರು ಜನ ಸ್ಟಾಫು ಸೊ ಎಷ್ಟೊಂದು ಜನ ಕೇಳ್ತಾರೆ ಸರ್ ಹೇಗೆ ಸರ್ ನೀವು ಪೇಷೆಂಟ್ ಬಿಟ್ಟು ಇಷ್ಟೆಲ್ಲ ಮಾಡಿದ್ದೀರಾ ಪೇಷೆಂಟ್ ನೋಡ್ತಿರೋ ಇಲ್ವೋ ಅಂತ ಗೌಟ್ ಕೇಳ್ತಾರೆ ಸರ್ ಒಂದೂ ತಿಳ್ಕೊಳ್ಳಿ ಪೇಷೆಂಟ್ ನೋಡಿ ಅವ್ರು ಅವ್ರನ್ನ ಬಿಟ್ಬಿಟ್ಟು ನಾವು ಈ ಕಡೆ ಕೆಲಸ ಮಾಡೋಕ್ಕಾಗಲ್ಲ ಯಾವ ವ್ಯಕ್ತಿಗಳು ಅಲೋನು ಮಾಡಲ್ಲ ಆ ಥರ ನಾವು ವೈದ್ಯರಾಗಿ ನಾವು ಆ ಕೆಲಸ ಮಾಡೋದು ಅರ್ಥ ಇರೋಲ್ಲ ಪೇಷೆಂಟೆಲ್ಲ ನೋಡಿಕೊಂಡು ನಿಮಗೆ ಆಶ್ಚರ್ಯ ಆಗುತ್ತೆ ಅನಿಸುತ್ತೆ ನಾವು ಜಸ್ಟ್ ಗಿಡ ಹಾಕದಲ್ಲಿ ನಿಸಿಗಿರಲ್ಲ ನಮ್ಮ ಹಾಸ್ಪಿಟ್ಲ್ ಆಲ್ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ಮೆಂಟ್ ಮಾಡಿ ಕಾಯಕಲ್ಪ ಅವಾರ್ಡಲ್ಲಿ ಇಡೀ ಡಿಸ್ಟಿಕ್ಕಿಗೆ ತರ್ಡ್ ಪ್ಲೇಸಲ್ಲಿದ್ದೀವಿ ಈಗ ನ್ಯಾಷನಲ್ ಕ್ವಾಲಿಟಿ ಅಶೂರೆನ್ಸ್ಗೆ ಹೋಗ್ತಾ ಇದೀವಿ ಸದ್ಯದಲ್ಲೇ ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ ಸೊ ಆ ಥರವೂ ಮಾಡಿಕೊಂಡು ನಮ್ಮ ಸುತ್ತಮುತ್ತಲಿನ ಪರಿಸರನ ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಸರ್ ಇದೊಂದು ಇಂಗುಗುಂಡಿ ಅಂತ ಮಾಡಿಸಿದ್ವಿ ರೈತರೆಲ್ಲರೂ ಅದನ್ನು ಗಮನಿಸ್ಬೇಕು ಏನಂದರೆ ಎರಡು ಥರ ಬೆನಿಫಿಟ್ ಎಕ್ಸಸ್ ಆದರೂ ಬೆನಿಫಿಟ್ ಆಗುತ್ತೆ ಕಮ್ಮಿ ಆದರೂ ಬೆನಿಫಿಟ್ ಆಗುತ್ತೆ ಸೊ ಇದು ಜಾಸ್ತಿ ನೀರು ಬಂದರೆ ಇದನ್ನು ಹಿಂಗಾಂಶ ಮಾಡಿ ನಮಗೆ ಮೋಟ್ರಿಗೆ ರಿಜಾರ್ಜ್ ಮಾಡೋಕ್ಕಾಗುತ್ತೆ ಒಂದೊಂದ್ಸಲಿ ಮಳೆ ಜಾಸ್ತಿಯಾಗಿ ಗಿಡ ಸುತ್ತ ನೀರುಗಳು ಜಾಸ್ತಿ ಆಗಿಬಿಡುತ್ತೆ ಸೊ ಗಿಡಗಳು ಎಷ್ಟೊಂದು ಸತ್ತೋಗ್ಬಿಡ್ತವೆ ಸೊ ಇಂಥ ಸಂದ್ಯದಲ್ಲಿ ಇದು ಸಲತಾ ಮಾಡಿಬಿಟ್ಟು ಶೀತಾಂಶ ಕಮ್ಮಿ ಮಾಡುತ್ತೆ ನಮ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಸರ್ ನಮ್ಮ ಹಾಸ್ಪಿಟಲಲ್ಲಿ ಒಂದು ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡಿದ್ದೀವಿ ಸರ್ ಸೊ ಇದು ನೋಡ್ತಾ ಇದ್ರಲ್ಲ ಸರ್ ಇವೆಲ್ಲ ಕಾಡು ಗಿಡಗಳು ಸರ್ ಸೊ ನಿಮಗೆ ಒನ್ ಆಗ್ಬೋದು ಏನು ಹತ್ರ ಹತ್ರ ಹಾಕಿದ್ದಾರೆ ಇವಾಗೇನು ಇದು ಅಂತ ಸೊ ಮಿಯಾವಾಕಿ ಇದು ಒಂದು ಜಪಾನೀಸ್ ವಿಜ್ಞಾನ ಕಂಡು ವಿಜ್ಞಾನಿ ಕಂಡು ಹಿಡಿದಿರೋದು ಇದು ಹೇಗೆ ಅಂದರೆ ಹತ್ರ ಹತ್ರ ಒಂದು ಸ್ಕ್ವೇರ್ ಫೀಟಲ್ಲಿ ನಾವು ಗಿಡಗಳು ಹಾಕ್ತೀವಿ ಇವಾಗ ಏನಾಗುತ್ತೆ ಅಂದರೆ ಸರ್ ಇದು ಜಸ್ಟ್ ಒಂದು ರಷ್ಯಾ ಆಗಿದೆ ಸರ್ ಆ ಕಡೆಯೆಲ್ಲ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಆಗಿರೋದು ಇದು ಸರ್ವೈವಲ್ ಫಿಟ್ ಫಿಟ್ಟೆಸ್ಟ್ ಅಂತ ಸನ್ಲೈಟಿಗೋಸ್ಕರ ಇವು ಕಾಂಪಿಟೇಷನ್ ಹೋಗ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಎಷ್ಟು ಹತ್ರ ಬೆಳೆದಿದೆ ನೋಡಿ ಸೊ ಇನ್ನೊಂದು ಟೂ ಇಯರ್ ಇನ್ನೊಂದು ಒನ್ ಇಯರ್ಗೆ ಒಂದು ಡೆನ್ಸ್ ಫಾರೆಸ್ಟ್ ಆಗಿ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡುತ್ತೆ ಈ ಕ್ರೆಡಿಟ್ಸ್ನ ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನ ಕೊಡೋಕ್ಕೆ ಇಷ್ಟಪಡ್ತೀನಿ ತುಂಬ ಕೆಲಸಗಳು ಮಾಡ್ತಾ ಇದ್ದೀವಿ ಹಸಿರು ಭೂಮಿ ಪ್ರತಿಷ್ಠಾನ ಕಡೆಯಿಂದ ಆಲ್ರೆಡಿ ಹತ್ತು ಮಿಯಾವಾಕಿ ಫಾರೆಸ್ಟನ್ನು ಹಾಸನದಲ್ಲಿ ನಾವು ಮಾಡಿದ್ವಿ ಫಸ್ಟ್ ಸೆಂಟ್ರಲ್ ಸ್ಕೂಲಲ್ಲಿ ಮಾಡಿದ್ವಿ ಇವತ್ತು ಬೆಳಗ್ಗೆ ಕೂಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಿಯಾವಾಕಿ ಫಾರೆಸ್ಟ್ ಮಾಡೋಕ್ಕೆ ನಮ್ಮ ಹಸಿರು ಭೂಮಿ ತಂದ ಅಲ್ಲಿ ಸ್ಟಾರ್ಟ್ ಮಾಡಿ ಎರಡು ಜಾಗದಲ್ಲಿ ಮಾಡಿದೆ ಸರ್ ಇದು ಸರ್ ನನ್ನ ಹೆಸರು ಜಗದೀಶ್ ಎಲ್ಲು ಇಲ್ಲಿ ಗ್ರೂಪ್ ಡಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲಿ ಮೂರು ವರ್ಷ ಮೂರುವರೆ ವರ್ಷ ಆಯಿತು ಒಂದು ಗಿಡಗಳು ಅಂದರೆ ಒಂದು ಏನೂ ಇರಲಿಲ್ಲ ಇಲ್ಲಿ ಎಲ್ಲ ದನ ಕರುಗಳು ಎಲ್ಲ ಮೇಯ್ಕೊಂಡು ಯಾರ್ಯಾರು ಬೇಕೋ ಎಲ್ಲೆಲ್ಲ ಬಂದು ಇದು ಮಾಡೋರು ನಮ್ಮ ಡಾಕ್ಟರ್ ತೇಜಸ್ವಿ ಸರ್ ಬಂದು ಇಲ್ಲಿ ಒಂದು ಒಂದು ಸಾವಿರದ ಇನ್ನೂರು ಇನ್ನೂರೈವತ್ತು ಗಿಡಗಳನ್ನ ಹಣ್ಣಿನ ಗಿಡ ಒಂದು ಮೇ ಹಾಕಿ ಆರುನೂರೈವತ್ತು ಗಿಡ ಈ ಥರ ಇದು ಮಾಡಿ ಪರಿಸರನ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಹೋಗ್ತಾ ಇದ್ದಾರೆ ಇನ್ನು ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಲ್ಲಿ ಸರ್ ಬಂದ ಮೇಲೆ ಇ ಸಿ ಜಿ ಆಗಿರ್ಬೋದು ಮತ್ತು ಬಿ ಪಿ ಇದರದೇ ಆಗಿರ್ಬೋದು ಎಲ್ಲ ಥರದಲ್ಲೂ ಅನುಕೂಲತೆ ಮಾಡಿಕೊಟ್ಟು ಪೇಷೆಂಟ್ಗಳಿಗೆ ತುಂಬ ಚೆನ್ನಾಗಿ ಇದು ಮಾಡಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾವೆ ದಿನೇ ದಿನೇ ಪೇಷೆಂಟ್ಗಳು ಜಾಸ್ತಿ ಆಯ್ತಾವೆ ಮೊದಲು ಯಾರು ಅಂಥ ಪೇಷೆಂಟ್ಗಳು ಯಾರೂ ಬರ್ತಿರ್ಲಿಲ್ಲ ಇವಾಗ ದಿನೇ ದಿನೇ ಎಲ್ಲ ಪ ಪ್ರತಿಯೊಂದು ಇದರಲ್ಲೂ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕರೆ ಬಂದಿದ್ದೀನಿ ಗ್ರೂಪ್ ಈ ವರ್ಕ್ ಆಗಿ ಮಾಡ್ತಾ ಇದ್ದೀನಿ ನಮಗೆ ತುಂಬ ಸಂತೋಷದ ವಿಷಯ ಏನಂತಂದರೆ ಆಗಿ ಇಂಥ ಸರ್ ಸಿಕ್ಕಿರೋದೇ ತುಂಬ ಸಂತೋಷ ನಮಗೆ ಏಕೆ ಅಂತ ಅಂದರೆ ಇವತ್ತಿನ ಇದರಲ್ಲಿ ಏನಿದೆ ಕೆಲಸ ಮಾಡ್ಕೆ ಹೋಗ್ತೀನಿ ಅಂತ ಬರ್ತಾರೆ ಅದರಲ್ಲಿ ಗಿಡಗಳು ಬೆಳೆಸಿ ಮರಗಳು ಬೆಳೆಸಿ ಬಂದಿದ್ದ ಪೇಷೆಂಟ್ಗಳಿಗೆ ಆಕ್ಸಿಜನ್ನು ನ್ಯಾಚುರಲಾಗಿ ಸಿಗೋಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಸರು ಮತ್ತು ನಾವು ಸ್ಥಳೀಯಾಗಿ ನೋಡಿದ್ದು ಇಲ್ಲಿದ್ದ ಹಾಸ್ಪಿಟ್ಲದು ಎಲ್ಲ ವ್ಯವಸ್ಥೆ ಇವಾಗಿಗೂ ಮುಂಚೆಗೂ ತುಂಬ ಚೆನ್ನಾಗಿದೆ ಸ್ಪೆಷಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿಯ ಸ್ಟಾಫು ಯಾರೇ ಆದ್ರೂ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಾರೆ